ಶ್ರೀಲಂಕಾದವ್ರವ್ರ ಮೇಲೆ ದಾಳಿ ಮಾಡಿರ್ತಾರೆ ಶ್ರೀಲಂಕಾ ಬಂಡುಕೋರರು, ಅವಾಗ ಅವ್ರು ರಕ್ಷಣೆ ಮಾಡಕ್ ಹೋಗಿದ್ದು ಇಂಡಿಯಾದವರು, ಅದು ದೆಹಲಿಯಿಂದ ಇಮಿಡಿಯೇಟ್ ಹೋಗ್ತಾರೆ, 4 ಅವರಲ್ಲಿ ಹೋಗಿ ಸ್ಟಾರ್ಟ್ ಮಾಡ್ತಾರೆ ಆಪರೇಷನ್. ಸರಿನಾ, ಒಂದು 1,500 ಇದು ಮಾಡಿರ್ತಾರೆ, ಅವಾಗಲೂ ಸಹ ಉಳಿಸೋರು ಇಂಡಿಯಾದವ್ರೆ. ಪ್ರತಿಯೊಂದು ಕಷ್ಟ ಅಂತ ಬಂದಾಗ ಮಾಲ್ಡೀವ್ಸ್ಗೆ ನಾವು ಯಾವುದೇ ರೀತಿ ಅವರಿಂದ ಎಕ್ಸ್ಪೆಕ್ಟೇಷನೇ ಇಲ್ಲ. ಸರಿನಾ, ಅಲ್ಲಿ ಇನ್ಫ್ರಾಸ್ಟ್ರಕ್ಚರ್ ಡೆವಲಪ್ ಮಾಡೋಕ್ಕೆ 1,100 ಕೋಟಿ ರೂಪಾಯಿ ನಾವು ಖರ್ಚು ಮಾಡ್ತೀವಿ. ಯಾಕೆ ನಮ್ಮ ದೇಶದಲ್ಲಿ ಎಷ್ಟೊಂದು ಬಡ ಜಿಲ್ಲೆಗಳಿಲ್ವಾ, ಆದರೂ ಯಾಕೆ? ಹೌದಪ್ಪ, ಅದೊಂಥರ ನಮಗೇನಂತಂದರೆ ಅದು ನಮ್ಮ ನಂಬ್ಕೊಂಡಿದ್ದಾರೆ. ಆಮೇಲೆ ಆ ವ್ಯಾಪಾರ ದೃಷ್ಟಿಕೋನದಿಂದ ಅವ್ರು ತುಂಬ ಇಂಪಾರ್ಟೆಂಟ್, ಅವ್ರನ್ನ ಚೆನ್ನಾಗಿ ನೋಡ್ಕೋಬೇಕು, ಅವ್ರು ನನ್ನ ತಮ್ಮ ಇದ್ದಂಗೆ, ನನ್ನ ತಂಗಿ ಇದ್ದಂಗೆ. ಈ ಭಾವನೆಯಲ್ಲಿ ಇಂಡಿಯಾದವರು ಕ್ಯಾಟರಿಂಗ್ ಮಾಡ್ತಾರೆ, ಎಲ್ಲರಿಗೂ ಸರ್ವಿಸ್ ಮಾಡ್ತಾರೆ. ನೀವು ನೋಡಿ ಅಫ್ಘಾನಿಸ್ತಾನದಲ್ಲಿ ಏನೇ ಆಗಿರ್ಬೋದು, ಸರಿನಾ, ಪರಿಸ್ಥಿತಿ ಹೆಂಗೆ ಇರ್ಬೋದು, ಬಟ್ ಯಾವಾಗ ಸಹಾಯ ಅಂತ ಕೇಳ್ತಾರೆ ಇಂಡಿಯಾದವ್ರು, ಅದು ಯಾವುದೇ ನಮಗೆ ಅವ್ರ ಜೊತೆ ಒಳ್ಳೆ ರಿಲೇಷನ್ ಇಲ್ಲದೇ ಇರ್ಬೋದು, ಅವ್ರು ನಮ್ಮ ಮೇಲೆ ಏನೇ ಇದು ಮಾಡಲಿ ಕೆಟ್ಟ. ಯಾಕೆಂದ್ರೆ ಅಲ್ಲಿ ಇರಾನು, ಪ್ಯಾಲಿಸ್ತಾನು, ಗಾಜಾ ಪಟ್ಟಿ ನಡುವೆ ಹೋರಾಟ ಆಗ್ತಿದ್ರು ಕೂಡ ಪ್ಯಾಲೆಸ್ತೀನ್ಗೆ ಇಲ್ಲಿಂದ ಮೆಡಿಸಿನ್ಸ್ ಹೋಗುತ್ತೆ. ಪ್ರತಿ ಕ್ಷಣದ ಸುದ್ದಿಗಾಗಿ ಜೀ ಕನ್ನಡ ನ್ಯೂಸ್ ಆಪ್ ಡೌನ್ಲೋಡ್ ಮಾಡಿ. ಲೈವ್ ಟಿವಿ, ಲೇಟೆಸ್ಟ್ ಅಪ್ಡೇಟ್ಸ್, ಎಂಟರ್ಟೈನ್ಮೆಂಟ್, ಲೈಫ್ ಸ್ಟೈಲ್, ಟೆಕ್ನಾಲಜಿ ಸುದ್ದಿ ನಿಮ್ಮ ಅಂಗೈಯಲ್ಲಿ.